ನಿನ್ ಮಂತ್ರ ನಿಜವಾಗ್ಲೂ ಆಗಿದ್ದಿದ್ರೆ ನಿನ್ನನ್ನ ಮನೆ ಕರ್ಕೊಂಡು ಹೋಗ್ತಿದ್ದೆ. ಆ ನಿನ್ ಹೆಂಡತಿನ ಈಗಿನಿಂದಲೇ ಮನೆಯಿಂದ ಆಚೆ ಆಗ್ತಿದೆ. ಪ್ರಪಂಚದಲ್ಲಿ ಯಾರು ಮಗು ಇರೋ ಡಿವೋರ್ಸ್ ಕೊಡೋದೇ ಇಲ್ವಾ? ಇದ್ರಾಗೆಲ್ಲ ಆಸಕ್ತಿ ಇಲ್ಲ ನನಗೆ. ಈ ಕೋರ್ಟು, ಕಚೇರಿ, ಲಾಯರು, ಪೇಪರು ಇದನ್ನೆಲ್ಲ ನೋಡಿದ್ರೆ ಭಯ ಆಯ್ತದೆ. ಅದಕ್ಕೂ ಮೀರಿ ನಂಗೆ ಅವ್ರ ಮೇಲೆ ನಂಬಿಕೆ ಐತೆ. ಮನೆ ಯಾರ ಹೆಸರಲ್ಲಿ ಇದ್ರೇನು ಅವ್ರ ಮನಸ್ಸಿನಲ್ಲಿ ನನ್ನ ಹೆಸರೈತೆ, ಅಷ್ಟು ಸಾಕು ನನಗೆ. ದಿಸ್ ಇಸ್ ಮೈ ಕೇಸ್ ಸರ್. ಲಾರ್ ಹತ್ರ ಏನು ಮುಚ್ಚಿಡಬಾರ್ದು ಅಂತ ಹೇಳ್ತಾರೆ. ಸೊ ನಾನೆಲ್ಲ ಹೇಳಿದ್ದೀನಿ. ದಿಸ್ ಇಸ್ ಮೈ ಕೇಸ್ ಸರ್. ನನಗೆ ನನ್ನ ಹೆಂಡತಿಯಿಂದ ಡಿವೋರ್ಸ್ ಬೇಕು. ನಿಮ್ಮ ಓಪನ್ ಟಾಕ್ ನನಗೆ ತುಂಬ ಇಷ್ಟ ಆಯಿತು. ನೀವು ಎಷ್ಟು ಓಪನ್ ಆಗಿ ನಿಮ್ಮ ಅಫೇರ್ ಬಗ್ಗೆ ಮತ್ತು ನಿಮ್ಮ ಹೆಂಡತಿ ಬಗ್ಗೆ ಹೇಳಿದ್ರೋ ಅಷ್ಟೇ ಓಪನ್ ಆಗಿ ನಾನು ಮುಂದಾಗುವ ಪರಿಣಾಮಗಳ ಬಗ್ಗೆ ಹೇಳಬೇಕಲ್ವಾ? ಮಿಸ್ಟರ್ ಗುರುಮೂರ್ತಿ, ಇಲ್ಲಿ ನಿಮ್ಮ ಹೆಂಡತಿ ಕಡೆಯಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಇನ್ಫ್ಯಾಕ್ಟ್ ನೀವೇ ಹೇಳಿದ್ರು ನಿಮ್ಮ ಹೆಂಡತಿ ಹೌಸ್ ವೈಫು ಎಲ್ಲ ಪರ್ಫೆಕ್ಟ್ ಅಂತ. ಹೌದು ಸರ್. ಸೊ ಇನ್ ದಿಸ್ ಕೇಸ್ ಅಷ್ಟು ಪರ್ಫೆಕ್ಟ್ ಆಗಿರೋ ನಿಮ್ಮ ಹೆಂಡತಿಗೆ ಮೋಸ ಮಾಡಿ ನಿಮಗೆ ಬೇರೆ ಹುಡುಗಿ ಜೊತೆ ಸಂಬಂಧ ಇದೆ ಅಂತ ನಿಮ್ಮ ಮೇಲೆ ಕೇಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ.